ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗ್ರೇವಿ ತುಂಬಾ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಸಿಂಪಲ್ ಆಗಿ ಮಾಡಿರೋದ್ರಿಂದ ಏನು ಹುಳಿ ಅದ ಏನು ಹಾಕಿಲ್ಲ ನೀವು ಒಂದಸತೆ ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸವರು ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರದಾಗ ಹತ್ತಿಯಾರೋ ಫ್ರೆಂಡ್ಸ್ ತೆಂಗಿನ ಮಾವಿನ ಗಿಡದಲ್ಲಿ ದೊಡ್ಡ ಮರ ಇದೆ ನನಗೆ ಹೇಳದೇನೆ ಹೋಗಿದ್ದಾರೆ ಇವತ್ತು ಇವರು ಹೇಳಿದ್ರೆ ನಾನು ಕೂಡ ಹೋಗ್ತಿದ್ದೆ ಎಂತ ಇದು ಹೇಳಿ ಹೋಗಬೇಕಲ್ಲ ಅನ್ಬೇಡ ಹೇಳಿ ಹೋಗಬೇಕಿತ್ತಲ್ಲ ನನಗೂ ನಾನು ಬರ್ತಿದ್ದೆ ಮೊನ್ನೆ ನಾನು ಊರಿಗೆ ಹೋಗಿದ್ನಲ್ಲ ಆವಾಗ ಸಹ ಇಳಿದ್ರಂತೆ ಸ್ವಲ್ಪ ಒಂದು 200 ಕಾಯಿ ಏನೋ ಈಗ ಸ್ವಲ್ಪ ಇಳಿದಿದ್ರೆ ಆವಾಗ ನಾನು ಇರಲಿಲ್ಲ ಈಗಿದ್ರೂ ನಾನು ಕರ್ಕೊಂಡು ಹೋಗಲಿಲ್ಲ ನೋಡಿ ಫ್ರೆಂಡ್ಸ್ ಮಾವಿನನ್ನು ಖುಷಿ ಆಗುತ್ತೆ ನೋಡಲಿಕ್ಕೆ ಮೊನ್ನೆ ಒಂದು 2 ಕಾಯಿ ತಂದಿದ್ದೀವಿ ತಿಂದಿದ್ದೀವಿ ಈಗ ಇಷ್ಟೊಂದು ಬಂತು ನೋಡಿ ಈಗ ಒಂದು 10 15 ಕಾಯಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಫ್ರೆಂಡ್ಸ್ ಈಗ ಬೆಳಗ್ಗೆ 8 ಕಾಲಾಗಿದೆ ಶ್ರೇಯಾ ಆಲ್ರೆಡಿ ಕಾಲೇಜಿಗೆ ಹೋದ್ಲು ತಿಂಡಿ ತಿಂದು ಈಗ ನಾನು ಪೂಜೆ ಸ್ನಾನ ಎಲ್ಲ ಆಗಿದೆ ಈಗ ಚಹಾ ಕುಡಿತಾ ಇದ್ದೀನಿ ಚಹಾ ನೋಡಿ ಕಾಣುವುದಿಲ್ಲ ಬಿಸಿಲಿದೆ ಕಿಡಕಿ ಸಿಕ್ಕಾಪಟ್ಟೆ ಬಿಸಿಲು ಬೀಳುತ್ತೆ ನೋಡಿ ಇವತ್ತು ಬೇಗ ಇಲ್ಲಿ ಚಹಾ ಕುದಿತಾ ಇದೆ ಕಾಣ್ತಿರ್ಬೋದು ಈಗ ಚಾ ಕುಡಿದ್ಬಿಟ್ಟು ನಾನು ಹೋಗ್ತೇನೆ ಸ್ವಲ್ಪ ಹೊರಗಡೆ ಹೋಗಲಿಕ್ಕಿದೆ ಇವತ್ತು ನೋಡ್ತೀನಿ ಫ್ರೆಂಡ್ಸ್ ಇವತ್ತು ಏನೇನೋ ಇದೆ ಕೆಲಸ ಇವತ್ತು ತುಂಬಾ ಇದೆ ಸಿಕ್ಕಾಪಟ್ಟೆ ಬಟ್ಟೆ ಪಾತ್ರೆ ಮೂರು ಬುಟ್ಟಿ ಪಾತ್ರೆ ಇದೆ ನೈಟ್ ತೊಳಿಲಿಲ್ಲ ಸಾಕಾಗಿತ್ತು ಈಗ ಹೋಗ್ತೇನೆ ಫ್ರೆಂಡ್ಸ್ ಹೋಗಿ ಅದೆಲ್ಲ ಮಾಡಿದ ನಂತರ ಸಿಗ್ತೀನಿ ನೋಡಿ ನವಿಲು ಮರಿ ಬಂದವು ನವಿಲುಗಳು ಬಂದು ನೋಡಿ ಐದು ನವಿಲು ಇಲ್ಲಿ ಮೂರು ಕಾಣ್ತಾ ಇದ್ದಾವೆ ಆಚೆ ಕಡೆ ಎರಡು ನೋಡಿ ತೆಂಗಿನ ಹಿಡಿದ ಹತ್ರ ಒಂದು ನಿಂತೀವಿ ಇಷ್ಟು ಚೆನ್ನಾಗಿ ನೋಡಿ ಸೂಪರಾಗಿದೆ ನವಿಲು ಅಲ್ಲಿ ಅಕ್ಕಿ ಕಾಳು ಹಾಕಿವಿ ಅಕ್ಕಿ ಹಾಕಿವಿ ಎಲ್ಲ ತಿಂತಾ ಇದ್ದ ನೋಡಿ ನೋಡಿ ಚೆನ್ನಾಗಿ ಕಾಣ್ತಾ ಇದ್ದಾವಲ್ಲ ಅಲ್ಲಿ ಏನೋ ಬಂತು ನೋಡ್ತಾ ಇದ್ದಾವೆ ನೋಡಿ ಬಂತು ಆ ಕಡೆ ಇನ್ನೂ ಭಾಳದಾವ ಫ್ರೆಂಡ್ಸ್ ಆ ಕಡೆಗೆಲ್ಲ ತುಂಬ ಬಂದವು ನಾನು ಅಪ್ಪಕ್ಕ ಏನೋ ಸ್ಲೋ ಮಾತಾಡತ್ತೀನಿ ಈಚೆ ಸೈಡಿಗಿನ್ನೂ ಭಾಳದಾವ ಇನ್ನೂ 4-5 ನವಿಲ್ದಾವೆ ಈ ಕಡೆಗೆ ಹೊಂಟು ನೋಡಿ ಯಜಮಾನ್ರು ಬಂದ್ರು ನೋಡಿ ಇಲ್ಲಿ ಪಾಪ ಬೆಳಗ್ಗೆ ಹೋಗಿದ್ದಾರೆ ಇವ್ರ ಅವಸ್ಥೆ ನೋಡಿ ಬನ್ನಿ ಒಳಗಡೆ ಬನ್ನಿ ನೋಡಿ ಇವ್ರ ಅವಸ್ಥೆ ನೋಡಿ ಇವ್ರ ಡ್ರೆಸ್ ನೋಡಿ ಫ್ರೆಂಡ್ಸ ಈ ವರ್ಷ ಹಣ್ಣು ಬಂತು ನೋಡಿ ಮಾವಿನ ಹಣ್ಣು ಬೆಳಗ್ಗೆ ಮಾವಿನ ಹಣ್ಣು ಇಳುವಲಿಕ್ಕೆ ಹೋಗಿದ್ರು ಯಜಮಾನ್ರು ಹಣ್ಣು ಚೆನ್ನಾಗಿದೆಯಲ್ಲ ಯಾರು ಅಮ್ಮ ಕೊಟ್ರ ನೋಡಿ ಇವ್ರು ನೋಡಿ ಮರದಾಗ ಹತ್ತಿಯಾರು ಫ್ರೆಂಡ್ಸ್ ತೆಂಗಿನ ಮಾವಿನ ಗಿಡದಲ್ಲಿ ದೊಡ್ಡ ಮರ ಇದೆ ನನಗೆ ಹೇಳದೇನೆ ಹೋಗಿದ್ದಾರೆ ಇವತ್ತು ಇವರು ಹೇಳಿದರೆ ನಾನು ಕೂಡ ಹೋಗ್ತಿದ್ದೆ ಎಂತ ಇದು ಹೇಳಿ ಹೋಗಬೇಕಲ್ಲ ಅನ್ಬೇಡ ಹೇಳಿ ಹೋಗ್ಬೇಕಿತ್ತಲ್ಲ ನನಗೂ ನಾನು ಬರ್ತಿದ್ದೆ ನಾನು ಬರ್ತಿದ್ದೀನಿ ತಾನೇ ನೋಡಿ ಫ್ರೆಂಡ್ಸ ಇನ್ನು ಮಾವಿನ ಹಣ್ಣು ಇದು ಹಣ್ಣು ಹಾಕ್ತೇನೆ ಎಲ್ಲ ಕ್ಲೀನ್ ಮಾಡಿ ಒರೆಸಿ ಹಣ್ಣು ಹಾಕ್ತೇನೆ ಇದೆಲ್ಲ ಒಣ ಈಗ ಹಣ್ಣು ಹಾಕಿ ಈ ಥರದ ರೆಸಿಪಿ ಕೂಡ ನಿಮಗೆ ತೋರಿಸ್ತೇನೆ ನಾನು ತುಂಬ ಚೆನ್ನಾಗಿರುತ್ತೆ ನೋಡಿ ಮೊನ್ನೆ ನಾನು ಊರಿಗೆ ಹೋಗಿದ್ನಲ್ಲ ಆವಾಗ ಸಹ ಇಳಿದ್ರಂತೆ ಸ್ವಲ್ಪ ಒಂದು 200 ಕಾಯಿ ಏನೋ ಈಗ ಸ್ವಲ್ಪ ಇಳಿದಿದ್ದಾರೆ ಆವಾಗ ನಾನು ಇರಲಿಲ್ಲ ಈಗಿದ್ದರೂ ನಾನು ಕರ್ಕೊಂಡು ಹೋಗಲಿಲ್ಲ ನೋಡಿ ಫ್ರೆಂಡ್ಸ್ ಮಾವಿನನ್ನು ಖುಷಿ ಆಗುತ್ತೆ ನೋಡಲಿಕ್ಕೆ ಮೊನ್ನೆ ಒಂದು 2 ಕಾಯಿ ತಂದಿದ್ದೀವಿ ತಿಂದಿದ್ದೀವಿ ಈಗ ಇಷ್ಟೊಂದು ಬಂತು ನೋಡಿ ಈಗ ಒಂದು 10-15 ಕಾಯಿ ಇದೆ ಇದು ಮಾವಿನಕಾಯಿ ಅಲ್ಲಿ ಮಣ್ಣು ಒಂದು ಕಡೆ ಕ್ಲೀನ್ ಮಾಡಲಿಕ್ಕೆ ಹೋದಾಗ ಸ್ವಲ್ಪ ಹುಲ್ಲು ತಂದಿದ್ರು ನಾನು ವರ್ಷ ನಮ್ಮ ಅಮ್ಮರಿಗೂ ಮಾವಿನ ಹಣ್ಣು ಕೊಯ್ತಾರಲ್ಲ ಗೊತ್ತಿತ್ತು ನಾನು ಏನು ಮಾಡ್ತೀನಿ ಅಂದರೆ ಪೇಪರ್ ಹಾಕ್ತೀನಿ ಈ ಬಾಕ್ಸಲ್ಲಿ ಪೇಪರ್ ಹಾಕಿಬಿಟ್ಟು ಒರೆಸಿ ಹಣ್ಣಿಗೆ ಇಡ್ತಿದ್ದೆ ಈ ವರ್ಷ ಇಲ್ಲ ಯಜಮಾನ್ರು ಮಾವಿನ ಹಣ್ಣು ಹುಲ್ಲು ತಂದಿದ್ರಲ್ಲ ಹುಲ್ಲು ಕೂಡ ಇದೆ ಯಾಕಂಥೇಳಿ ಈ ಹುಲ್ಲನ್ನೇ ನಾನು ಇವತ್ತು ಈ ಸತಿ ಕೆಳಗೆ ಹಾಕಿ ಹಣ್ಣಿಗೆ ಇಡ್ತೀನಿ ಅಂತ ತುಂಬ ಚೆನ್ನಾಗಿದೆ ಮಾವಿನ ಹಣ್ಣಂತು ಮಸ್ತ್ ಮಸ್ತ್ ಇದಾವೆ ನೋಡಿ ಈಗ ಇದು ಒರೆಸ್ತೇನೆ ಮೊದಲಿಗೆ ಎಲ್ಲ ಇದರದ್ದು ರಸ ಹೋಗ್ಬೇಕಲ್ಲ ಹಾಗಾಗಿ ಈ ಥರ ನಾನು ಕ್ಲೀನ್ ಮಾಡಿ ಒರೆಸಿ ಇಟ್ಕೋತೀನಿ ಮಾವಿನ ಹಣ್ಣನ್ನು
फ्रेंड्स इदु हण्णाद मेले नावु इदु माडोणु ಒಂದು ರೆಸಿಪಿ ಮಾಡೋಣ ಹಾಕಿದ್ದೀನಿ ವಿಡಿಯೋದಲ್ಲಿ ಆಲ್ರೆಡಿ ಅದು ಕೂಡ ವ್ಯೂಸ್ ಚೆನ್ನಾಗಿ ಬಂದಿದೆ ಹೋದ ವರ್ಷ ಹಾಕಿರೋದು 5000 ಏನೋ ವ್ಯೂಸ್ ಇದೆ ಅದು ಆಲ್ರೆಡಿ ಹಾಗಾಗಿ ಅದರ ರೆಸಿಪಿ ಒಂದು ವರ್ಷ ಇಟ್ರು ಹಾಳಾಗಲ್ಲ ಇದು ನೀವು ವಿಡಿಯೋ ಮನೆ ಕೂಡ ತೋರಿಸಿದೆ ನಾನು ಫ್ರಿಜ್ ಕ್ಲೀನ್ ಮಾಡುವಾಗ ನಮ್ದು ಇನ್ನೂ ಇದೆ ನೋಡಿ ಮಾವಿನ ಹಣ್ಣಿನ ಸೀಕರ್ಣಿ ಹೋದ ವರ್ಷ ಏಪ್ರಿಲ್ ಮಾರ್ಚ್ ಅಲ್ಲಿ ಏನೋ ಮಾಡಿದ್ದು ಇನ್ನೂ ಇದೆ ಒಂದು ಡಬ್ಬಿ ಸೀಕರ್ಣಿ ಅಷ್ಟ ಹಾಳಾಗಲ್ಲ ಫ್ರೆಂಡ್ಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅದು ನಮಗೊಂದು 10-12 ಕಾಯಿ ಕೊಟ್ಟಾರ ನೋಡಿ ಅಮ್ಮ ಒಳ್ಳೆ ಕಾಯಿನೇ ಇದೆ ಚೆನ್ನಾಗಿದೆ ಸೂಪರ್ ಆಗಿದೆ ನಾನು ಇದರದ್ದೀಗ ರೆಸಿಪಿ ಮಾಡಿ ತೋರಿಸ್ತೀನಿ ನೋಡ್ತೀನಿ ಫ್ರೆಂಡ್ಸ್ ಏನೇನ ಆಗುತ್ತೆ ಅಂತ ಹೇಳಿ ಮಾವಿನಣ್ಣು ಈ ವರ್ಷ ಮಾವಿನಣ್ಣು ಸ್ವಲ್ಪ ಕಮ್ಮಿ ಈ ಕಡೆ ಕೂಡ ವರ್ಷ ಫುಲ್ ಇತ್ತು ಈ ವರ್ಷ ಕೂಡ ಕಮ್ಮಿ ಅಂದ್ರೆ ಕಮ್ಮಿ ಆಗಿಬಿಟ್ಟಿದೆ ಫ್ರೆಂಡ್ಸ್ ಎಲ್ಲ ಹುಳ ಬಿದ್ದು ಇದು ಆಗ್ತಾ ಇದೆ ನೋಡಿ ತುಂಬಾ ಅಂದ್ರೆ ಚೆನ್ನಾಗಿದೆ ಸೂಪರ್ ಆಗಿದೆ ನಿಮಗೆ ಹಣ್ಣಿಗೆ ಹಾಕುವಾಗ ತೋರಿಸ್ತೀನಿ ನಾನು ಮತ್ತೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಬಿಡ್ತೀನಿ ಚೆನ್ನಾಗಿ ಅದು ಬಾಕ್ಸಿಗೆ ಹಾಕಿ ಬಿಡ್ತೀನಿ ಇದೆ ಒಂದು 15 ಕಾಯಿ ಇದೆ ಇದರದಿ ಇದು ಹಸಿ ಕಾಯಿ ಒಂದು ಎರಡು ತಕ್ಕೋತೀನಿ ಫ್ರೆಂಡ್ಸ್ ಉಪ್ಪಿನಕಾಯಿ ಮತ್ತೆ ಚಿತ್ರಾನ್ನ ಎಲ್ಲ ಮಾಡ್ಲಿಕ್ಕೆ ಚೆನ್ನಾಗಿರುತ್ತೆ ಅದಕ್ಕೆ ಹಸಿ ಏನು ಬೆಳಗ್ಗೆ ಕೊಯ್ಕೊಂಡದ್ದು ಅಷ್ಟೇ ಅಲ್ಲ इन रेसीपी कर्तव हण्णी मग कर्तने नोड़ कई रोग बिंदे कानतिरबद नोड़ी निम्हे लास्टली वर्ते चेन फस्ट मैनकाये हाकी हाकि नो नो मत फुल मेले हेतनी ಫುಲ್ ಹುಲ್ಲ ಹಾಕಿದೀನಿ ಕೆಳಗೆ ಕೂಡ ಚೆನ್ನಾಗಿ ಫುಲ್ ಜಾಸ್ತಿ ಹಾಕಬೇಕು ಆ ಬೇಗ ಹಣ್ಣ ಆಗ್ತವಲ್ಲ ಅದಕ್ಕಾಗಿ ನೋಡಿ ಈ ತರ ಹಾಕಿ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ ಮಾವಿನ ಹಣ್ಣನ್ನ ನೋಡಿ ಇಷ್ಟು ಈ ತರ ನೋಡಿ ಹೀಗೆ ಇಟ್ಬಿಡ್ತೀನಿ ಇದು ಮೇಲೆ ಏನಾದ್ರೂ ಒಂದು ಇಡ್ತೇನೆ ಫ್ರೆಂಡ್ಸ್ ಚಿಕ್ಕದು ಇಲ್ಲಂದ್ರೆ ಒಂದು ಸ್ವಲ್ಪ ಸುತ್ತುರು ಇಂದ ಕಟ್ಟಿಬಿಡ್ತೀನಿ ಇದು ಬೇಗ ಕೂಡ ಹಣ್ಣಾಗುತ್ತೆ ಹಾಗಾಗಿ ಫ್ರೆಂಡ್ಸ್ ನಾನು ಇಲ್ಲಿ ಈಗ ಏನು ಮಾಡಿದೆ ಅಂದ್ರೆ ಒಂದು ಸ್ವಲ್ಪ ಯಾರು ಇಲ್ಲ ಫ್ರೆಂಡ್ಸ್ ಊಟಕ್ಕೆ ಇವತ್ತು ಮಧ್ಯಾಹ್ನ ಯಜಮಾನರು ಡ್ರೈವಿಂಗ್ ಹೋಗಿದ್ದಾರೆ ಫಂಕ್ಷನ್ ಹೋಗಿದ್ದಾರಲ್ಲ ಅವರು ಅಲ್ಲೇ ಊಟ ಮಾಡಿ ಬರ್ತೀನಿ ಅಂತ ಹೇಳಿದ್ದಾರೆ ಅದಕ್ಕಾಗಿ ಏನು ಮಾಡಿದೆನಪ್ಪ ಅಂದ್ರೆ ಅನ್ನ ಇತ್ತು ನಿನ್ನೆ ಮಾಡಿರಂತ ಅನ್ನ ಇತ್ತು ಅದನ್ನೇ ನಾನು ಏನು ಮಾಡಿದೆ ಅಂದ್ರೆ ಜೀರಾ ರೈಸ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಫ್ರೆಂಡ್ಸ್ ಜೀರಾ ರೈಸ್ ಸಿಂಪಲ್ ಆಗಿ ಮಾಡಿದೀನಿ ಜಾಸ್ತಿ ಪದಾರ್ಥ ಏನು ಹಾಕಿಲ್ಲ ಸ್ವಲ್ಪ ಸಿಂಪಲ್ ಆಗಿ ಮಾಡಿದೀನಿ ಜೀರಾ ರೈಸ್ ತುಂಬಾ ಟೇಸ್ಟಿ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಈಗ ನನಗೆ ಮಧ್ಯಾಹ್ನ ಊಟಕ್ಕೆ ಆಗುತ್ತೆ ಫ್ರೆಂಡ್ಸ್ ಈಗ ಟೈಮ್ ಆಗಿದೆ ಮಧ್ಯಾಹ್ನ ಊಟಕ್ಕೆ ಜೀರಾ ರೈಸ್ ಮಾಡಿದೀನಿ ಈಗ ಶ್ರೇಯಾ ಕೂಡ ಬರ್ತಾಳು ಕಾಲೇಜಿಂದ ಹಾಗಾಗಿ ಈಗ ಇಲ್ಲಿ ಜೀರಾ ರೈಸ್ ಊಟ ಮಾಡ್ತೀನಿ ನಾನು ಏನು ಮಾಡಿದೆ ಅಂದರೆ ಒಂದು ಇದೇಗ ಸ್ವಲ್ಪ ಹೊತ್ತಿಗೆ ಮುಂಚೆ ತಲೆನೋವು ಅಂತೇಳಿ ಸ್ವಲ್ಪ ಚಹಾ ಮಾಡ್ಕೊಂಡಿದ್ದೆ ಆ ಚಹಾ ಮಾಡ್ಕೊಂಡ್ರೆ ಸರ್ ನೆನಪಿಲ್ಲ ಫ್ರೆಂಡ್ಸ್ ಅಲ್ಲಿ ಹೊರಗಡೆ ಹೋಗಿ ಏನು ಕೆಲಸ ಮಾಡ್ತಿದ್ದೀನಲ್ಲ ಅಲ್ಲೇ ಕೆಲಸ ಮಾಡ್ಕೊಂಡು ಕೂತ್ಬಿಟ್ಟಿದ್ದೀನಿ ಏನು ಮಾಡೋದು ನೋಡಿ ಈ ಥರ ಆಗುತ್ತೆ ಕೆಲಸ ಮಾಡ್ಕೊಂಡು ಅಲ್ಲೇ ಕೂತ್ಬಿಟ್ಟೆ ಚಹಾ ಮಾಡಿದ್ದೆ ನೆನಪಿಲ್ಲ ಚಹಾ ಮಾಡಿ ಹಾಕೋಬೇಕು ಅನ್ನೋಷ್ಟರ ಏನೂ ಮಾಡಲಿಕ್ಕೆ ಹೋದೆ ಹಾಗಾಗಿ ಮತ್ತೆ ಇದನ್ನು ಈಗ ಸ್ವಲ್ಪ ಚಹಾ ಕುಡಿದು ಸ್ವಲ್ಪ ಪಾತ್ರೆ ಇದೆ ತೊಳೆದ್ಬಿಟ್ಟು ಇದನ್ನು ಮಾಡ್ತೀನಿ ಸ್ವಲ್ಪ ಚಹಾ ಕುಡಿದ ನಂತರ ಸ್ವಲ್ಪ ಪಾತ್ರೆ ಇದೆ ಪಾತ್ರೆ ತೊಳೆದು ಮಾಡಿ ಊಟ ಮಾಡ್ತೀನಿ ಫ್ರೆಂಡ್ಸ್ ಚೂರು ಇದೆ ಚಹಾ ಜಾಸ್ತಿ ಇಲ್ಲ ಅದಕ್ಕಾಗಿ ಮತ್ತೆ ಇದಾಗುತ್ತೆ ಅಲ್ಲೇ ಉಬ್ಬಿಟ್ರೆ ಅದು ತುಂಬ ಆಗ್ಬಿಟ್ರೆ ಸರಿ ಅನಿಸೋದಿಲ್ಲ ಅದಕ್ಕಾಗಿ ಈಗ ಇದನ್ನು ನಾನು ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಯಜಮಾನ್ರು ಏನು ಮಾಡಿದ್ದಾರೆ ರೆಸಿಪಿ ಚಾನಲ್ಗೋಸ್ಕರ ಹೇಳಿದ್ರೆ ಏನು ಮಾಡಿದ್ದೀನಿ ನೆನಪಿಲ್ಲ ಸಾರಿ ರೆಸಿಪಿಯಲ್ಲಿ ಸ್ವಲ್ಪ ಬ್ಲ್ಯಾಕ್ ಬರ್ತದೆ ಒಂದೊಂದು ಸತಿ ಫೋನಲ್ಲ ಹಾಗಾಗಿ ಏನು ಮಾಡಿದ್ದಾರೆ ಅಲ್ಲಿ ಕೂಡ ಮೊನ್ನೆ ಒಂದು ದೊಡ್ಡ ಲೈಟ್ ತಂದು ಹಾಕಿದ್ದಾರೆ ಇಲ್ಲಿ ಇಲ್ಲ ಚಿಕ್ಕ ಲೈಟ್ ಮುಂಚೆ ಅಲ್ಲಿದ್ದದ್ದನ್ನು ಇಲ್ಲಿ ಹಾಕಿದ್ದಾರೆ ಇಲ್ಲಿ ಕಾಣ್ತಿರ್ಬೋದು ನೋಡಿ ಸ್ವಲ್ಪ ವೈರು ತಂದಿದ್ದೇವೆ ಅಲ್ಲಿ ಹುಕ್ಸ್ ಇದೆ ಇಲ್ಲಿ ಬಿಟ್ಟಿದ್ದಾರೆ ನೋಡಿ
ಈ ಥರ ಇದೆ ಈಗ. ಅದಕ್ಕಾಗಿ ರೆಸಿಪಿಗೋಸ್ಕರ ಮತ್ತೆ ನೋಡಿ ಕ್ಯೂಟ್ ಕ್ಯೂಟ್ ಇದೇನು ಮನಿ ಪ್ಲಾಂಟ್ ಅಂತೆ ನನಗೆ ಗೊತ್ತಿಲ್ಲ, ಯಜಮಾನರು ತಂದಿದ್ದಾರೆ ಮೊನ್ನೆ. ಕರೆ ಇದೇನು ಗೊತ್ತಾ ಫ್ರೆಂಡ್ಸ, ಒಳಗಡೆ ಈ ಬಾಟ್ಲಿ ಒಳಗಡೆ ಕೈ ಹಾಕಿ ತೊಳಿಲಿಕ್ಕೆ ಅದು ಬರ್ತಾ ಇಲ್ಲ. ಎಷ್ಟೇ ತೊಳೆದ್ರೂ ಮೇಲುಗಡೆದು ಮಾತ್ರ ತೊಳಿಬೇಕು. ಇದು ಒಳಗಡೆ ಸ್ವಲ್ಪ ಗಲೀಜಿದೆ, ತೊಳಿಲಿಕ್ಕೆ ಆಗ್ತಾ ಇಲ್ಲ. ಚಿಕ್ಕದಿದೆ ಇದರದ್ದು ಕೈ ಎಲ್ಲ ಬಟ್ಸ ಹೋಗುವುದಿಲ್ಲ ಹಾಗಿದೆ. ಅದಕ್ಕಾಗಿ ಇರಲಿ ಪರವಾಗಿಲ್ಲ ಅಂಥೇಳಿ ಹಾಕಿದ್ದೀನಿ, ಇರಲಿ ಚೆನ್ನಾಗಿದೆ. ಶ್ರೇಯಾನೇ ನೀರು ಚೇಂಜ್ ಮಾಡ್ತೀನಿ, ನೀನು ಮಾಡಬೇಡ ಅಂತ ಬೈತಾಳು. ಅವಳು ಡೈಲಿ ಸಾಯಂಕಾಲ ನೀರು ಚೇಂಜ್ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್. ಈಗ ಚೆನ್ನಾಗಿದೆ ಅಂಥೇಳಿ, ಆದರೆ ಇಲ್ಲಿಡಬೇಕಿತ್ತು, ಆದರೆ ಬಿದ್ದರೆ ಒಡೆದು ಬಿಡುತ್ತೆ ಅಂಥೇಳಿ ನಾನೇ ಏನು ಮಾಡಿದ್ದೀನಿ ಫ್ರೆಂಡ್ಸ್, ಇಲ್ಲಿಡ್ತಾ ಇದ್ದೀನಿ ನೋಡಿ. ಇಲ್ಲಿಡಬೇಕಿತ್ತು, ಇದು ಚಿಕ್ಕದಿದೆ. ನಾನು ತುಂಬ ಕಡೆ ನೋಡಿದ್ದೇನೆ ಇದನ್ನು ಇಲ್ಲಿಡ್ತಾರೆ ಆಚೆ ಒಂದು ಈಚೆ ಒಂದು, ಆದರೆ ಇದು ಚಿಕ್ಕದಿದೆ, ಬಿದ್ದರೆ ಒಡೆದು ಬಿಡುತ್ತೆ ಅಂಥೇಳಿ ನಾನು ಇಲ್ಲಿಟ್ಟಿದ್ದೀನಿ ನೋಡಿ. ಮನಿ ಪ್ಲ್ಯಾಂಟ್ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊರಗಡೆ ಒಂದು ಇಟ್ಟಿದ್ದೀವಿ, ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಇದು ಇಲ್ಲಿಟ್ಟಿದ್ದೀನಿ ಫ್ರೆಂಡ್ಸ್. ಈಗ ಚಾಪ್ ಇದ್ದೀನಿ, ಚಾಪ್ ನಂತರ ನಿಮಗೆ ಮತ್ತೆ ಸಿಕ್ತೆ. ನಾನಿಲ್ಲಿ ಬಟಾಣಿ ಗ್ರೇವಿ ಮಾಡ್ತಾ ಇದ್ದೀನಿ. ಒಣ ಬಟಾಣಿ ಗ್ರೇವಿ ಮಾಡಲಿಕ್ಕೆ ಇಲ್ಲಿ 10 ರಿಂದ 12 ಗಂಟೆ ನೆನೆಸಿಟ್ಟಿದ್ದೀನಿ ಇದನ್ನು, ಬಟಾಣಿ ಕಾಳನ್ನು. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ತೊಗೊಂಡಿದ್ದೀನಿ, ಇಲ್ಲಿ ಎಣ್ಣೆ ತೊಗೊಂಡಿದ್ದೀನಿ, ಇಲ್ಲಿ ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ, ಮತ್ತೆ ಒಂದು ಕಾಯಿ ಮೆಣಸು ಮಾತ್ರ ತೊಗೊಂಡಿರೋದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಗರಂ ಮಸಾಲೆ, ಸ್ವಲ್ಪ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ, ಸ್ವಲ್ಪ ಧನಿಯಾ ಪೌಡರ್ ತೊಗೊಂಡಿದ್ದೀನಿ. ಇಲ್ಲಿ 1 ಇಂಚಷ್ಟು ಶುಂಠಿ, ಚಕ್ಕೆ, 5 ಲವಂಗ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಇಲ್ಲಿ ಅರಿಶಿನ ಪುಡಿ. ಇಷ್ಟಿದ್ರೆ ಮಾಡೋದು ಹೇಗೆ ಅಂತೇಳಿ ನೋಡೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ನೀರು ಸಮೇತ ಕಾಳು ಹಾಕ್ತೀನಿ ಇದಕ್ಕೆ. ಇದನ್ನು ನಾನು ತುಂಬ ಹಣ್ಣಾಗಿ ಬೇಯಬೇಕು, ತುಂಬ ಇದು ಗಟ್ಟಿ ಇರುತ್ತೆ ಒಣ ಕಾಳು, ಇದು ಚೆನ್ನಾಗಿ ಬೇಯಬೇಕು. ಇದಕ್ಕೆ ನಾನೀಗ ಸ್ವಲ್ಪ ಉಪ್ಪನ್ನು ಕೂಡ ಇದರಲ್ಲೇ ಸೇರಿಸ್ಕೊಂಡ್ಬಿಡ್ತೀನಿ. ಈಗ ಬೇಯುವಾಗ ಸ್ವಲ್ಪ ಉಪ್ಪನ್ನು ಇದು ಲಿಡ್ ಕ್ಲೋಸ್ ಮಾಡಿ ಈಗ ನಾನು ಬೇಯಿಸ್ಲಿಕ್ಕೆ ಫ್ರೆಂಡ್ಸ್. ಇದಕ್ಕೆ ನೀರು ನಾನು ಜಾಸ್ತಿ ಹಾಕಲ್ಲ, ಅಷ್ಟೇ ನೀರು ಹಾಕಿದ್ದೀನಿ. ಈಗ ಇದನ್ನು ಕ್ಲೋಸ್ ಮಾಡಿ ಬೇಯಿಸ್ಲಿಕ್ಕಿಡ್ತೇನೆ ನೋಡಿ ಫ್ರೆಂಡ್ಸ್. ಅಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ, ಮಿಕ್ಸಿ ಜಾರ್ಗೆ ಶುಂಠಿ, ಚಕ್ಕೆ, ಮತ್ತು ಬೆಳ್ಳುಳ್ಳಿ, ಲವಂಗ ಎಷ್ಟನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ. ಅದಕ್ಕೆ ನೋಡಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ಇದನ್ನೀಗ ಮಿಕ್ಸ್ ಮಾಡಬೇಕು ನೋಡಿ. 1 ಟೇಬಲ್ಸ್ಪೂನಷ್ಟು ಧನಿಯಾ ಕೂಡ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಗರಂ ಮಸಾಲೆ ಕೂಡ ಹಾಕ್ತಾಯಿದ್ದೀನಿ 1 ಟೇಬಲ್ಸ್ಪೂನಷ್ಟು, ಮತ್ತು ಚಿಲ್ಲಿ ಪೌಡರ್ ಕೂಡ ಹಾಕ್ತೀನಿ 1 ಟೇಬಲ್ಸ್ಪೂನಷ್ಟು. ಇಲ್ಲಿ ಇದನ್ನು ನಾನು ಏನು ಮಾಡ್ತೀನಿ ಈಗ ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊಂಡ್ಬರ್ತೀನಿ ನೋಡಿ. ಈ ಥರ ನಾನು ನೀರು ಹಾಕಿ ರುಬ್ಕೊಂಡ್ಬಂದಿದ್ದೇನೆ. ಈಗ ನಾನು ಒಗ್ಗರಣೆ ಫ್ರೆಂಡ್ಸ್, ಆಲ್ರೆಡಿ ಬಟಾಣಿ ಕೂಡ ಕುದ್ದಿದೆ ಇಲ್ಲಿ ನೈಸಾಗಿ, ನಾನು 3-4 ಸೀಟಿ ಹಾಕ್ಸಿದ್ದೇನೆ. ಈಗ ಒಗ್ಗರಣೆ ಕೊಡ್ತೇನೆ ಫ್ರೆಂಡ್ಸ್. ಗ್ಯಾಸ್ ಮೇಲೆ ಒಂದು ಬೊಗಣೆ ಇಟ್ಟಿದ್ದೇನೆ, ಕಾಯಲಿಕ್ಕೆ ಕಾದಿದೆ, ಅದಕ್ಕೆ ಎಣ್ಣೆ ಕೂಡ ಹಾಕೋತಾ ಇದ್ದೀನಿ. ಎಣ್ಣೆ ಅಥವಾ ತುಪ್ಪ ನೀವು ಯಾವ್ದು ಬೇಕು ನೋಡಿ, ಅದನ್ನು ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು. ನಿಮಗೆ ಯಾವ್ದು ಬೇಕು ಅನ್ಸುತ್ತೋ ಅದನ್ನು ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಸಾರಿ ಫ್ರೆಂಡ್ಸ್, ನಾನಲ್ಲಿ ಜೀರಿಗೆ ಸಾಸಿವೆ ಏನನ್ನು ತೋರಿಸಿದ್ದಿಲ್ಲ. ಇಲ್ಲಿ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ, ಹಾಗೆ ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ ನೋಡಿ. ಸ್ವಲ್ಪ ಜೀರಿಗೆ ಅದು ಇದು ಆಗಲಿ ಫ್ರೆಂಡ್ಸ್. ಇಲ್ಲಿ ನೋಡಿ ಸಾಸಿವೆ, ಜೀರಿಗೆಗೆ ಕೊತ್ತಂಬರಿ ಕರಿಬೇವು ಸೊಪ್ಪು, ಮತ್ತು 1 ಕಾಯಿ ಮೆಣಸನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ, ಅದು ಫ್ರೈ ಆಗಲಿ ಅಷ್ಟರಲ್ಲಿ ನೋಡಿ. ಈಗ ಫ್ರೈ ಆಗಿದೆ. ಈಗ ರುಬ್ಬಿರೋಂಥ ಮಸಾಲೆ ಕೂಡ ಹಾಕೋತಾ ಇದ್ದೀನಿ ಇದಕ್ಕೆ, ಎಲ್ಲವನ್ನು ಹಾಕೊಳ್ತಾ ಇದ್ದೀನಿ ನೋಡಿ. ಸ್ಲೋ ಉರಿ ಇಟ್ಟು ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದಕ್ಕೆ ನಾನೀಗ ಸ್ವಲ್ಪ ಅರಿಶಿನ ಹುಡಿ ಕೂಡ ಹಾಕ್ತಾ ಇದ್ದೀನಿ ಇಲ್ಲಿ, ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ ಅಂಥೇಳಿ ಫ್ರೆಂಡ್ಸ್. ಇಲ್ಲಿ ನಾನು ಬೇಯಿಸಿಟ್ಟಿರುವಂಥ ಬಟಾಣಿ ಕಾಳನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ನೀರು ಸಮೇತನೇ ಬಟಾಣಿ ಕಾಳನ್ನ ಹಾಕಿಬಿಡ್ತೀನಿ, ನೀರು ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗ್ಬಿಡಿ. ಸ್ವಲ್ಪ ಗ್ರೇವಿ ಗಟ್ಟಿಯಾಗಿ ಬರುತ್ತೆ, ನೀರು ಥರ ಆಗುತ್ತೆ, ನೀರು ಜಾಸ್ತಿ ಹಾಕಿದರೆ ಈಗ ಚೆನ್ನಾಗಿ ಇದು ಕುದಿಬೇಕು. ಇದಕ್ಕೀಗ ನಾನು ಸ್ವಲ್ಪ ಬಟಾಣಿ ಬೇಯಿಸುವಾಗ ಉಪ್ಪು ಕೂಡ ಹಾಕಿದೆ, ಈಗ ಒಂಚೂರು ಉಪ್ಪು ಹಾಕ್ತಾ ಇದ್ದೀನಿ ಇದಕ್ಕೆ ನೋಡಿ. ಇಲ್ಲಿ ನಾನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಹಾಕೊಂಡೆ, ಯಾಕಂದರೆ ಮಸಾಲೆ ಇರುತ್ತಲ್ಲ. ಇದು ಈಗ ಚೆನ್ನಾಗಿ 1-8 ರಿಂದ 10 ನಿಮಿಷ ಚೆನ್ನಾಗಿ ಇದು ಬೇಯಲಿ ಫ್ರೆಂಡ್ಸ್. ಈಗ ಇದು ಸ್ವಲ್ಪ ಗಟ್ಟಿ ಬರಬೇಕು ನಮಗೆ, ಗ್ರೇವಿ ಚೆನ್ನಾಗಿರುತ್ತೆ.
ಇದಕ್ಕೆ ಈರುಳ್ಳಿ ಟೊಮೆಟೊ ಕೂಡ ಹಾಕೋಬಹುದು ಇಲ್ಲಿ ನಾನು ಏನು ಹಾಕಿಲ್ಲ ಅದು ಒಂದತರ ಟೇಸ್ಟ್ ಬೇರೆ ಬರುತ್ತೆ ಇಲ್ಲಿ ಸಿಂಪಲ್ ಆಗಿ ಮಾಡ್ತಾ ಇರೋದ್ರಿಂದ ನಾನು ಇಲ್ಲಿ ಏನನ್ನ ಯೂಸ್ ಮಾಡಿಲ್ಲ ಈಗ ಫ್ರೆಂಡ್ಸ್ ನೋಡಿ ಇಲ್ಲಿ ಗಟ್ಟಿ ಆಯ್ತು ನೋಡಿ ಈಗ ಸ್ವಲ್ಪ ಗ್ರೇವಿ ಚೆನ್ನಾಗಿ ಆಯ್ತು ಈಗ ಇದಕ್ಕೆ ಎಂಡಲ್ಲಿ ನಾನು ಏನು ಮಾಡ್ತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ತಿರುಗಿಸ್ಕೊಂಡು ಬಿಡ್ತೀನಿ ಆಯ್ತು ನೋಡಿ ಈಗ ಒಣ ಟೊಮೆಟೊ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದಸತೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸದಾಗಿ ನಮ್ಮ ಚಾನೆಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗ್ರೇವಿ ತುಂಬಾ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಸಿಂಪಲ್ ಆಗಿ ಮಾಡಿರೋದ್ರಿಂದ ಏನು ಹುಳಿ ಅದ ಏನು ಹಾಕಿಲ್ಲ ನೀವು ಒಂದಸತೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸವರು ನಮ್ಮ ಚಾನೆಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇಷ್ಟೋತನ ನಾನು ಬಟ್ಟೆ ಎಲ್ಲ ಹೊಲದು ಮೇಲೆ ಬಂದಿದ್ದೀನಿ ಮೇಲೆ ಅಂದರೆ ಟೆರೆಸ್ ಮೇಲೆ ಸೆಂಡಿಗೆ ಹಾಕಿದ್ದೀವಲ್ಲ ತೊಗೊಂಡು ಹೋಗ್ಬೇಕಂತೇಳಿ ಬಂದಿದೆ ಫ್ರೆಂಡ್ಸ್ ಇಷ್ಟೋತನ ಬಟ್ಟೆ ಹೊಲದಿನ ಬಟ್ಟೆ ಭಾಳ ಇತ್ತು ಬೆಳಗ್ಗೆ ಕೂತಿದ್ದೀನಿ ಇವತ್ತು ಬೆಳಗ್ಗೆ ಅಂದ ಬರೋ ಬಟ್ಟೆನ ಹೊಲಿದ್ದೀನಿ ಕಾಲು ಒಂದು ನೋವಾಗಿದೆ ಕಲ್ಲು ಬಡಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಗೊತ್ತಾಗಲಿಲ್ಲ ಬೆಳಗ್ಗೆ ಇದನ್ನು ಮಾಡೋ ಕಲ್ಲು ಬಡ್ದಿದ್ದೆ ನೋವಾಗಿದೆ ಅದು ಹಾಗಾಗಿ ಈಗ ನಾನು ಇದನ್ನು ಮಾಡ್ತೀನಿ ಏನೇನೋ ಆಗ್ತಾಯಿದೆ ಇಲ್ಲಿ ಹಾಗಾಗಿ ಫ್ರೆಂಡ್ಸ್ ಇದು ಈಗ ಸಂಡಿಗೆ ಎಲ್ಲ ತಗೊಂಡೋಗಿ ಸ್ವಲ್ಪ ಅಡುಗೆ ಮಾಡಬೇಕೇನಾದರೂ ಹಾಗಾಗಿ ಇಲ್ಲಿ ಬಂದು ಕೂತಿದ್ದೀನಿ ಬಟ್ಟೆ ಹೊಲ್ದುಬಿಟ್ಟು ಮಾವಿನಕಾಯಿ ತಂದಿದ್ದು ಮಾವಿನಕಾಯಿ ಹೇಳಲಿಕ್ಕೆ ಹೋಗಿ ಏನೇನು ಹೇಳ್ತಾ ಇದ್ದೀನಿ ಯಜಮಾನ್ರು ಬೆಳಗ್ಗೆ ಮರ ಕೊಯ್ಲಿಗೆ ಹೋಗಿದ್ರಂತೆ ಯಜಮಾನ್ರು ಮಾವಿನಕಾಯಿ ಕೊಯ್ಲಿಕ್ಕೆ ಹೋಗಿದ್ರು ಮರ ಹತ್ತಿ ಆದ ಕೈಗೆ ಸ್ವಲ್ಪ ಕೊಟ್ಟಿದ್ದರು ಅದೆಲ್ಲ ಕ್ಲೀನ್ ಮಾಡಿ ತೆಗೆದು ಇಟ್ಟಿದ್ದೀನಿ ಹಣ್ಣಿಗೆ ಹಾಕಿದ್ದೀನಿ ಫ್ರೆಂಡ್ಸ ಹಾಗಾಗಿ ಈಗ ಇದಿಷ್ಟಾಗಿದೆ ಏನು ಇವತ್ತೊಂದೆರಡು ರೆಸಿಪಿ ಮಾಡಿದ್ದೀನಿ ನೋಡಬೇಕು ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ ನಿಮ್ಮೊಟ್ಟಿಗೆ ನೋಡ್ತೀನಿ ಇವತ್ತು ಹೇಗಾಗುತ್ತೆ ಅಂಥೇಳಿ ಫ್ರೆಂಡ್ಸ ಈಗ ಅಡುಗೆ ಕೂಡ ಮಾಡಬೇಕು ಒಂದು ಸ್ವಲ್ಪ ಹೋಗಿ ಈಗ ಇದಷ್ಟು ತೊಗೊಂಡು ಹೋಗ್ತೀನಿ ಎಲ್ಲ ಒಣಗಿದೆ ಚೆನ್ನಾಗಿ ಒಣಗಿದೆ ನೋಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಒಣಗಿದವಲ್ಲ ಫ್ರೆಂಡ್ಸ್ ಅಲ್ಲಿ ಈರುಳ್ಳಿ ಸಂಡಿಗೆ ಹಾಕಿದ್ದೀನಿ ಇಲ್ಲಿ ಇದೊಂದಿಷ್ಟು ಹಾಕಿದ್ದೀನಿ ನೋಡಿ ಎಲ್ಲ ತಿರುಗಿಸಿ ಹಾಕಿದ್ದೀನಲ್ಲ ಚೆನ್ನಾಗಿ ಕಾಣ್ತಾ ಇದ್ದ ನೋಡಿ ಈಗ ಇದೆಲ್ಲ ತೊಗೊಂಡು ಹೋಗ್ಬಿಡ್ತೀನಿ ಫ್ರೆಂಡ್ಸ್ ಹಾಕ್ಕೊಂಡು ತೊಗೊಂಡು ಫ್ರೆಂಡ್ಸ ಟೈಮ್ ಆಲ್ರೆಡಿ ಎಷ್ಟಾಗಿದೆ ಅಂದರೆ ಹತ್ತು ಕಾಲಾಗಿದೆ ಫ್ರೆಂಡ್ಸ ಸಾಕಾಯಿತು ಊಟ ಎಲ್ಲ ಆಯಿತು ಅಣ್ಣ ಮಾಡಿದೆ ಸಾಂಬಾರು ಅಷ್ಟಿತ್ತು ಊಟ ಮಾಡಿದ್ವಿ ಯಜಮಾನ್ರು ನಾವು ಯಜಮಾನ್ರಿಗೆ ಏನು ಇವತ್ತು ಸ್ವಲ್ಪ ಏನೋ ಮಾಡಲಿಕ್ಕೆ ಹೋಗಿ ಕೈ ತುಂಬ ಕಟ್ ಮಾಡ್ಕೊಂಡಿದ್ದಾರೆ ಸಿಕ್ಕಾಪಟ್ಟೆ ನೋವಾಗಿದೆ ಸ್ವಲ್ಪ ಅದರಿಂದ ಹುಷಾರು ಕೂಡ ತಪ್ಪಿದೆ ಅವರಿಗೆ ನಮ್ಮ ಮನೆಯಲ್ಲಿ ಯಾಕೆ ಹಿಂಗೆ ಮುಖ ಮಾಡ್ತಾ ಇದ್ದೀನಿ ಅಂದರೆ ಇರುವೆ ಫುಲ್ ಆಗಿದಾವೆ ಫ್ರೆಂಡ್ಸ್ ಇರುವೆ ಹಲ್ಲಿ ಇವೆರಡಂತೂ ಫುಲ್ಲು ಯಾವ ಟೈಮಲ್ಲಿ ಮೈ ಮೇಲೆ ಬೀಳ್ತಾವೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಹಲ್ಲಿ ಅಂತೂ ಮೇಲ್ಗಡೆ ಸ್ಲ್ಯಾಬಿಗೆ ಕೂತಿರ್ತಾವೆ ಇಲ್ಲಿ ಸೈಡಿಗೆ ಗೋಡೆ ಮೇಲೆ ಅಷ್ಟೊಂದು ಹಲ್ಲಿ ಮತ್ತು ಇನ್ನೊಂದು ಏನು ಗೊತ್ತಾ ಇರುವೆ ಅಂತೂ ಚಿಕ್ಕ ಇರುವೆ ಕಣ್ಣಿಗೆ ಕಾಣಲ್ಲ ಅಷ್ಟೊಂದು ಇರುವೆ ಕಾಲಿಗೆ ಕೈಗೆ ಪಟ್ ಪಟ್ ಹಿಡ್ಕೊಂಬಿಡ್ತಾವೆ ಉರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಡುಗೆ ಮಾಡಿಟ್ರೆ ಅಡುಗೆಯಲ್ಲಿ ಫುಲ್ಲು ಏನೇ ಸ್ವೀಟ್ ಮಾಡಿಟ್ರು ಫುಲ್ಲು ಯಾವೆಲ್ಲದರಲ್ಲಿ ಇರುವೆ ತೆಗಿಲಿಕ್ಕೆ ಒಂದು ಕಷ್ಟ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಹೋಗ್ತಾನೇ ಇಲ್ಲ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಈ ವರ್ಷ ಬೇಸಿಗೆಗೆ ದೊಡ್ಡ ದೊಡ್ಡ ಇರುವೆ ಬರ್ತಿದ್ವಿ ಈ ವರ್ಷ ಚಿಕ್ಕ ಚಿಕ್ಕದು ಬಂತವು ಮರದಲ್ಲಿರುವಂಥವು ದೊಡ್ಡ ದೊಡ್ಡದು ಬರ್ತಿದ್ದು ಅವಕ್ಕಾವ ಬಿಡಂತಿದ್ವಿ ಈ ವರ್ಷ ತುಂಬ ಕಚ್ತಾ ಇದ್ದಾವೆ ಕೆಳಗಡೆ ಕೂತ್ಕೊಳ್ಳಿಕ್ಕೆ ಹೆದರಿಕೆ ಆಗ್ತಾಯಿದೆ ಅಷ್ಟು ಹೀಗೆ ನೋಡಿ ಏನು ಈಗ ಊಟ ಆಗಿದೆ ಫ್ರೆಂಡ್ಸ ಮತ್ತು ಟೈಮ್ ಆಯಿತು ಮಲ್ಕೋತೀವಿ ಇನ್ನು ಈಗ ಅದಕ್ಕಾಗಿ ನಾನು ನಿಮಗೆ ಗುಡ್ ನೈಟ್ ಹೇಳ್ಬೇಕಂಥೇಳಿ ಮತ್ತೆ ವಿಡಿಯೋ ಆನ್ ಮಾಡಿಕೊಂಡೆ ಎಲ್ಲರದು ಊಟ ಆಯಿತು ಅಂತ ಅನ್ಕೋತಾ ಇದ್ದೀವಿ ನಮ್ಮದು ಊಟ ಆಯಿತು ಎಲ್ಲರಿಗೂ ಶುಭರಾತ್ರಿ ಗುಡ್ ನೈಟ್ ನಾಳೆ ನೋಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಫ್ರೆಂಡ್ಸ್